ಕೇರ್ಪೇಟೆ ತಾಲೂಕು ಚೌಡನಹಳ್ಳಿ ಗ್ರಾಮ. ನನ್ನ ಹೆಸರು ರೂಪ ಅಂತ, ರೈತ ಮಹಿಳೆಯ ಪದಾಧಿಕಾರಿಯಿಂದ ನಾನು ಮಾತಾಡ್ತಾ ಇರೋದು. ನಮ್ಮ ಸಮಸ್ಯೆ ಏನಪ್ಪ ಅಂತ ಅಂದ್ರೆ, ಕುಮಾರಸ್ವಾಮಿಯವರು ಯಾವಾಗ್ಲೂ ನಾನು ರೈತರ ಪರ ಇದ್ದೀನಿ, ನಾನು ರೈತರ ಪರ ಇರುವಂತಹ ರಾಜಕಾರಣಿ ನಾನು, ಅದರಲ್ಲೂ ಮಹಿಳೆಯವ್ರ ಬಗ್ಗೆ ತುಂಬಾ ಕಾಳಜಿ ತಗೊಳ್ಳುವಂತಹ ವ್ಯಕ್ತಿ ನಾನು ಅಂತ ಹೇಳ್ಬಿಟ್ಟು ರಾಜಕೀಯದಲ್ಲಿ ಗೆದ್ರು. ಅವರು ನಮ್ಮ ಮನೆಗಳಿಗೆ ಎಲ್ಲರೂ ಬಂದ್ರು, ಅದು ಇದು ಮಾಡಿದ್ರು, ಗೆದ್ರು ನಿಜ. ಆದ್ರೆ ಇವತ್ತನ್ನು ಅವರು ಹುಡಿಕೊಂಡು ಬಂದಿದ್ದೀವಿ ಯಾಕೆ, ಕಾರಣ ಏನು ಅಂತ ಅಂದ್ರೆ, ಒಬ್ಬ ರೈತ ಮಹಿಳೆಯ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ. ರೈತ ಮಹಿಳೆಯ ಒಬ್ಬ ಕಷ್ಟ ಸುಖ ಏನು ಅಂತ ಗೊತ್ತಿರೋ ಮುಖ್ಯಮಂತ್ರಿ ಈ ತರ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು? ಅದರಲ್ಲೂ ವಿಶೇಷವಾಗಿ ಹೆಣ್ಣನ್ನ ಭೂಮಿ ತಾಯಿ ಹೋಲಿಸ್ತಾರೆ. ಅದೇ ಭೂಮಿ ತಾಯಿ ಎನ್ನಂತಹ ಸೇವೆ ಮಾಡುವಂತಹ ಹಗಲು ರಾತ್ರಿ ಬಿಸಿಲು ಮಳೆ ಅಂತ ಅಂದರೆ ಗೊತ್ತಿಲ್ಲದೇನೆ ತುಂಬಾ ಮುಗ್ಧ ಜೀವಿಯಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ದೇನೆ ಸೇವೆ ಮಾಡುವಂತಹ ಒಂದು ಹೆಣ್ಣನ್ನ ನಿಂದನೆ ಮಾಡಿದ್ದಾರೆ. ಅದಕ್ಕೆ ಅವರು ರೈತರನ್ನ ಅಂದ್ರೆ ಇದು ನಮ್ಮ ಅವರ ಸಮಸ್ಯೆಗಳಿಗೆ ಹೋರಾಟ ಮಾಡಿದಂತಹ ರೈತರುಗಳನ್ನ ಗೂಂಡಾಗಿರಿ ಅಂತ ಗೂಂಡರಿಗೂ ಹೋಲಿಸಿ ಮಾತಾಡಿದ್ದಾರೆ. ಇವತ್ತಿನವರೆಗೂ ಅವತ್ತಿಂದ ಇವತ್ತಿನವರೆಗೂ ಮುಖ್ಯಮಂತ್ರಿಗಳು ಯಾವುದೇ ಆಶ್ವಾಸನೆಗಳನ್ನ ಈಡೇರಿಸಿಲ್ಲ. ನಾನು ಬಸರಿಗೆ ಅಷ್ಟು 5,000 ರೂಪಾಯಿ ಕೊಡ್ತೀನಿ, ಬಾಣ್ತಿರ್ಗೆ 5,000 ರೂಪಾಯಿ ಕೊಡ್ತೀನಿ, ಮತ್ತೆ 24 ಗಂಟೆ ಒಳಗಡೆ ನಾವು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ ಮಂಚ ಇವತ್ತು ನಾವು ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಇಲ್ಲಿಗೆ ಅವ್ರು ಹೇಳಿದ ತಪ್ಪಿಗಳಿಗೆ ಅವರೇ ಹೊಣೆ, ಅವರೇ ಬರಬೇಕು, ಅವ್ರು ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ.